ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನಿವತ್ತು ಈ ಬ್ಯೂಟಿಫುಲ್ ಆದ ಕುರ್ತಿ ಕಟ್ಟಿಂಗ್ ಮತ್ತು ಸ್ಟಿಚ್ಚಿಂಗ್ ಮಾಡೋದು ಯಾವ ರೀತಿ ಅಂತ ತೋರಿಸ್ಕೊಡ್ತಾ ಇದ್ದೀನಿ ಹಾಗಿದ್ದರೆ ಬನ್ನಿ ಫ್ರೆಂಡ್ಸ್ ಇವತ್ತಿನ ವಿಡಿಯೋನ ಬೇಗ ಶುರು ಮಾಡೋಣ ಅದಕ್ಕೆ ನಾನಿಲ್ಲಿ ಮೂರು ಮೀಟ್ರ್ ಆಗೋಷ್ಟು ಕಾಟನ್ ಪ್ರಿಂಟೆಡ್ ಫ್ಯಾಬ್ರಿಕ್ನ ತಗೊಂಡಿದ್ದೀನಿ ಫಸ್ಟ್ ನಾನಿಲ್ಲಿ ಸ್ಲೀವ್ಸ್ನ ಕಟ್ ಮಾಡಿ ತಗೊಳ್ತಾ ಇದ್ದೀನಿ ಅದಕ್ಕೆ ನಾನಿಲ್ಲಿ ನೋಡಿ ಈ ರೀತಿ ಫೋರ್ತ್ ಫೋಲ್ಡ್ ಆಗಿ ಮಡಿಸಿ ಹಾಕ್ಕೊಳ್ತಾ ಇದ್ದೀನಿ ಫಸ್ಟ್ ನಾನಿಲ್ಲಿ ನನ್ನ ಸ್ಲೀವ್ಸಿನ ಉದ್ದ ಎಷ್ಟು ಬೇಕೋ ಅದಕ್ಕೆ ಒಂದೂವರೆ ಆಗೋಷ್ಟು ಆ್ಯಡ್ ಮಾಡಿ ಮಾರ್ಕ್ ಮಾಡ್ತಾ ಇದ್ದೀನಿ ನಿಮ್ಮ ಸ್ಲೀವ್ಸ್ಗೆ ಎಷ್ಟು ಬೇಕೋ ಅಷ್ಟು ಉದ್ದ ಪ್ಲಸ್ ಒಂದೂವರೆ ಆಗೋಷ್ಟು ಆ್ಯಡ್ ಮಾಡಬೇಕು ಈಗ ನನ್ನ ಸ್ಲೀವ್ಸಿನ ಅಗಲ ಎಷ್ಟಿರುತ್ತೋ ಅದಕ್ಕೆ ಎರಡು ಆಗೋಷ್ಟು ಆ್ಯಡ್ ಮಾಡಿ ಈ ರೀತಿ ಮಾರ್ಕ್ ಮಾಡ್ಕೊಂಡಿದ್ದೀನಿ ಇಲ್ಲಿಂದ ಈಗ ಕೆಳಗಡೆಗೆ ಮೂರು ಆಗೋಷ್ಟು ಮಾರ್ಕ್ ಮಾಡಿಕೊಳ್ಳೋಣ ಮೂರು ಇಂಚ್ ಮಾರ್ಕ್ ಮಾಡಿಕೊಂಡ ಮತ್ತೆ ನೋಡಿ ಈಗ ನಾನು ಈ ರೀತಿ ಸ್ಲೀವ್ಸಿನ ಶೇಪ್ನ ಡ್ರಾ ಮಾಡ್ತಾ ಇದ್ದೀನಿ ನೋಡಿ ಈ ರೀತಿ ಇಲ್ಲಿ ರೀತಿ ಮಾರ್ಕ್ ಮಾಡಿದ ಮತ್ತೆ ಕೆಳಗಡೆ ನಾವು ಸ್ಲೀವ್ಸಿನ ಉದ್ದ ಮಾರ್ಕ್ ಮಾಡಿದ್ವಲ್ವ ಅಲ್ಲಿ ರೀತಿ ಸ್ಟ್ರೈಟ್ ಲೈನ್ನ ಎಳ್ಕೊಳ್ಳೋಣ ಅದಾದ ಮತ್ತೆ ಕ್ರಾಸ್ ಆಗಿ ಸೈಡಲ್ಲಿ ಕ್ರಾಸ್ ಆಗಿ ಈ ರೀತಿ ಮಾರ್ಕ್ ಮಾಡ್ತಾ ಇದ್ದೀನಿ ಈಗ ಯಾವ ರೀತಿ ಮಾರ್ಕ್ ಮಾಡಿರ್ತೀವಲ್ವ ಅದೇ ರೀತಿ ಕಟ್ ಮಾಡ್ಕೊಳ್ಳೋಣ ಈಗ ನಾವು ಉಳಿದಿರುತ್ತಲ್ವ ಬಟ್ಟೆ ಅದನ್ನು ವಾಪಾಸ್ ಫೋಲ್ಡ್ ಮಾಡಿಕೊಳ್ಬೇಕು ಡಬಲ್ ಫೋಲ್ಡ್ ಮಾಡಿ ನಾವು ಬ್ಯಾಕ್ ಪಾರ್ಟ್ನ ಫಸ್ಟ್ ಕಟ್ ಮಾಡಿಕೊಳ್ಬೇಕು ಫ್ರಂಟ್ ಪಾರ್ಟ್ನ ನಾವು ಮತ್ತೆ ಕಟ್ ಮಾಡಬೇಕು ನಾನಿಲ್ಲಿ ಏರ್ಲೈನ್ ಕುರ್ತಿನ ಕಟ್ ಮಾಡ್ತಾ ಇರೋದು ಈಗ ನಾನು ನನ್ನ ಕೊರಳಿನ ಅಳತೆನ ಮಾರ್ಕ್ ಮಾಡ್ತಾ ಇದ್ದೀನಿ ಇಲ್ಲಿ ಎರಡೂವರೆ ಇಂಚು ಅದ್ರ ಮುಂದೆ ನಾವು ಶೋಲ್ಡರ್ನ ಮಾರ್ಕ್ ಮಾಡಿಕೊಳ್ಬೇಕು ಶೋಲ್ಡರ್ ಎಷ್ಟಿರುತ್ತೆ ನೋಡಿ ಅದಕ್ಕೆ ಅರ್ಧ ಇಂಚಾಗಷ್ಟು ಎಕ್ಸ್ಟ್ರಾ ಆ್ಯಡ್ ಮಾಡಿ ಮಾರ್ಕ್ ಮಾಡಬೇಕು ಈಗ ಶೋಲ್ಡರಿನ ಉದ್ದನ ಮಾರ್ಕ್ ಮಾಡ್ತಾ ಇದ್ದೀನಿ ಏಳು ಇಂಚು ಈಗ ನಾವು ಇದನ್ನು ಈ ರೀತಿ ಸ್ಟ್ರೈಟಾಗಿ ಮಾರ್ಕ್ ಮಾಡಿಕೊಳ್ಳೋಣ ಸ್ಟ್ರೈಟಾಗಿ ಮಾರ್ಕ್ ಮಾಡಿದ ಮತ್ತೆ ಈ ಮೂಲೆಯಿಂದ ಮೇಲೆಗಡೆಗೆ ಒಂದು ಇಂಚನ್ನ ಮಾರ್ಕ್ ಮಾಡಬೇಕು ಒಂದು ಇಂಚನ್ನ ಮಾರ್ಕ್ ಮಾಡಿದ ಮತ್ತೆ ನಿಮ್ಮ ಚೆಸ್ಟಿನ ಅಳತೆ ಇರುತ್ತಲ್ವ ಅದರ ಫೋರ್ತ್ ಪಾರ್ಟ್ನ ಇಲ್ಲಿ ಮಾರ್ಕ್ ಮಾಡಬೇಕಿರೋದು ನಮ್ಮ ಚೆಸ್ಟಿನ ಟೋಟಲ್ ಅಳತೆನ ಫೋರ್ತ್ ಪಾರ್ಟಾಗಿ ಡಿವೈಡ್ ಮಾಡಿದಾಗ ನಮಗೆ ಎಷ್ಟು ಅಳತೆ ಸಿಗುತ್ತೆ ನೋಡಿ ಅದಕ್ಕೆ ಎರಡು ಇಂಚ್ ಆಗೋಷ್ಟು ಆ್ಯಡ್ ಮಾಡಿ ಇಲ್ಲಿ ಮಾರ್ಕ್ ಮಾಡಿಕೊಳ್ಳೋಣ ನನ್ನ ಚೆಸ್ಟಿನ ಅಳತೆ ಒಂಬತ್ತು ಇಂಚು ಅದಕ್ಕೆ ಎರಡು ಇಂಚಾಗೋಷ್ಟು ಆ್ಯಡ್ ಮಾಡಿದಾಗ ಹನ್ನೊಂದು ಇಂಚ್ ಆಗುತ್ತೆ ಅದನ್ನು ನಾನಿಲ್ಲಿ ಮಾರ್ಕ್ ಮಾಡ್ತಾ ಇದ್ದೀನಿ ಇದೇ ರೀತಿ ನೀವು ಕೂಡ ಮಾಡಿಕೊಳ್ಬೇಕಾಗತ್ತೆ ಈಗ ನೋಡಿ ಈ ಮೂಲೆಯಲ್ಲಿ ಈ ರೀತಿ ರೌಂಡಾಗಿ ಮಾಡ್ಕೊಳ್ಳೋಣ ಈಗ ಇಲ್ಲಿಂದ ಕೆಳಗಡೆಗೆ ಆರು ಇಂಚನ ಮಾರ್ಕ್ ಮಾಡ್ತಾ ಇದ್ದೀನಿ ಆರು ಇಂಚಿನ ಮಾರ್ಕ್ ಮಾಡಿ ಇಲ್ಲಿ ಸರಿಯಾದ ಅಳತೆ ಎಷ್ಟಿದೆಯೋ ಅದಕ್ಕೆ ಎರಡು ಇಂಚಾಗೋಷ್ಟು ಆ್ಯಡ್ ಮಾಡಿ ಮಾರ್ಕ್ ಮಾಡಿದ್ದೀನಿ ಮೇಲೆಯಿಂದ ಕೆಳಗಡೆವರೆಗೂ ಹತ್ತೊಂಬತ್ತುವರೆ ಇಂಚನ ಮಾರ್ಕ್ ಮಾಡ್ತಾ ಇದ್ದೀನಿ ಇಲ್ಲಿ ಕೂಡ ಎಷ್ಟು ಅಳತೆ ಇರುತ್ತೋ ಅದಕ್ಕೆ ಎರಡು ಇಂಚಾಗೋಷ್ಟು ಆ್ಯಡ್ ಮಾಡಿ ಮಾರ್ಕ್ ಮಾಡ್ತಾ ಇದ್ದೀನಿ ನಾವಿಲ್ಲಿ ಯಾವ ರೀತಿ ಮಾರ್ಕ್ ಮಾಡಿದ್ದೀವೋ ಅದೇ ರೀತಿ ನಮ್ಮ ಅಳತೆ ಟಾಪಲ್ಲಿ ಅಳತೆ ಮಾಡಿಕೊಂಡ್ರೆ ನಮಗೆ ಈ ಅಳತೆ ಸಿಗುತ್ತೆ ನೋಡಿ ಫ್ರೆಂಡ್ಸ್ ಈ ರೀತಿ ಮಾಡಿದ ಮತ್ತೆ ಈಗ ಫುಲ್ ಲಾಸ್ಟ್ ಮೂಲೆವರೆಗೂ ಈ ರೀತಿ ಮಾರ್ಕ್ ಮಾಡಿಕೊಳ್ಳೋಣ ಕ್ರಾಸ್ ಆಗಿ ನಾವೀಗ ಯಾವ ರೀತಿ ಮಾರ್ಕ್ ಮಾಡಿದ್ದೀವೋ ಅದೇ ರೀತಿ ಕಟ್ ಮಾಡ್ಕೊಳ್ಳೋಣ ನೋಡಿ ಫ್ರೆಂಡ್ಸ್ ನಾನಿಲ್ಲಿ ಕಟ್ ಮಾಡ್ಕೊಂಡಿದ್ದೀನಿ ಕಟ್ ಮಾಡಿದ ಮತ್ತೆ ಈಗ ನಾವು ಮೂರುವರೆ ಇಂಚನ್ನ ಈ ರೀತಿ ಮಾರ್ಕ್ ಮಾಡಿಕೊಳ್ಳೋಣ ಫುಲ್ ಕೆಳಗಡೆವರೆಗೂ ನಾವು ಮೂರುವರೆ ಇಂಚನ್ನ ಮಾರ್ಕ್ ಮಾಡಿಕೊಳ್ಳೋಣ ಮಾರ್ಕ್ ಮಾಡಿದಾಗ ಮತ್ತೆ ನೋಡಿ ಈ ರೀತಿ ಸರಿಯಾಗಿ ಆ ಮೂರುವರೆ ಇಂಚನ್ನ ಇಟ್ಕೊಂಡು ಈ ರೀತಿ ಫೋಲ್ಡ್ ಮಾಡ್ಕೊಳ್ಳಿ ಸರಿಯಾಗಿ ಫೋಲ್ಡ್ ಮಾಡಿಕೊಳ್ಬೇಕು ಇಂಚು ಮುಂಚೆ ಆಗಬಾರ್ದು ಆ ಫೋಲ್ಡ್ ಮಾಡಿದ್ದನ್ನು ನಾನು ತೆಗೆದಿಟ್ಕೊಂಡಿದ್ದೀನಿ ಈಗ ಬೇರೆ ಎರಡು ಪೀಸ್ನ ತಗೊಂಡಿದ್ದೀನಿ ಈ ಎರಡು ಪೀಸ್ ಆಗಲ್ಲ ಹದಿನಾಲ್ಕು ಇಂಚು ಉದ್ದ ನಮ್ಮ ಕುರ್ತಿ ಎಷ್ಟು ಉದ್ದ ಇರುತ್ತೋ ಅಷ್ಟು ಉದ್ದ ಇರಬೇಕು ಈಗ ನೋಡಿ ಇದನ್ನು ನಾನು ಫೋಲ್ಡ್ ಮಾಡಿ ತೆಗೆದಿಟ್ಕೊಂಡಿದ್ದೆ ಅಲ್ವಾ ಅದನ್ನು ಈಗ ಇದ್ರ ಮೇಲೆ ಇಟ್ಕೊಳ್ಬೇಕು ನೋಡಿ ಫ್ರೆಂಡ್ಸ್ ಈ ರೀತಿ ಸರಿಯಾಗಿ ಇಟ್ಕೊಳ್ಳೋಣ ಸೈಡಲ್ಲಿ ನಾವು ಅರ್ಧ ಇಂಚ್ ಆಗೋಷ್ಟು ಬಟ್ಟೆನ ಬಿಡಬೇಕಾಗುತ್ತೆ ನನ್ನ ಸೈಡಲ್ಲಿ ನಾನು ಕೂತಿದ್ದೀನಲ್ವ ಆ ಸೈಡಲ್ಲಿ ನಾವು ಅರ್ಧ ಇಂಚ್ ಆಗೋಷ್ಟು ಬಟ್ಟೆನ ಎಕ್ಸ್ಟ್ರಾ ಬಿಡಬೇಕು ಈಗ ನೋಡಿ ಸೈಡ್ ಯಾವ ರೀತಿ ಮಾರ್ಕ್ ಕಟ್ ಮಾಡಿರ್ತೀವನೋವ ಅದೇ ರೀತಿ ಇದ್ರ ಮೇಲೆ ಕೂಡ ಮಾರ್ಕ್ ಮಾಡಿಕೊಳ್ಳೋಣ ಕೆಳಗಡೆವರೆಗೂ ಈಗ ನಾವು ಈ ಮಾರ್ಕ್ ಮಾಡಿರ್ತೀವಲ್ವ ಅದನ್ನು ಕಟ್ ಮಾಡ್ಕೊಳ್ಳೋಣ ಈಗ ನೋಡಿ ಫ್ರೆಂಡ್ಸ್ ನಾನಿಲ್ಲಿ ಕಟ್ ಮಾಡ್ಕೊಂಡಿದ್ದೀನಿ ಶೋಲ್ಡರ್ ಇರುತ್ತಲ್ವ ಅಲ್ಲಿಂದ ಕೆಳಗಡೆವರೆಗೂ ಹದಿನಾಲ್ಕೂವರೆ ಇಂಚನ್ನ ನಾನಿಲ್ಲಿ ಮಾರ್ಕ್ ಮಾಡ್ತಾ ಇದ್ದೀನಿ ಇದು ನಮ್ಮ ಟಾಪ್ ಪಾರ್ಟ್ಗೆ ಈಗ ನೋಡಿ ಇದ್ರ ಕೆಳಗಡೆ ಸ್ಕರ್ಟ್ ಪಾರ್ಟ್ ಎಷ್ಟು ಬಂದಿರುತ್ತೋ ಅದನ್ನು ಅಳತೆ ಮಾಡ್ಕೊಳ್ಳೋಣ ಅಳತೆ ಮಾಡಿಕೊಂಡು ಇದೆಷ್ಟು ಉದ್ದ ಇರ್ ಇದೆಯೋ ಅಷ್ಟು ಉದ್ದದ ಒಂದು ಪೀಸ್ನ ನಾವು ಕಟ್ ಮಾಡ್ಕೊಳ್ಬೇಕಾಗತ್ತೆ ನಾನಿಲ್ಲಿ ಆಲ್ರೆಡಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಇದನ್ನು ಕಟ್ ಮಾಡುವಾಗ ಈ ಉದ್ದ ಎಷ್ಟಿತ್ತೋ ಅದಕ್ಕೆ ಅರ್ಧ ಇಂಚ್ ಆಗೋಷ್ಟು ಆ್ಯಡ್ ಮಾಡಿ ಕಟ್ ಮಾಡಿಕೊಳ್ಬೇಕು ಅದು ಸ್ಟಿಚ್ ಮಾಡುವಾಗ ಹೋಗುತ್ತೆ ಹಾಗಾಗಿ ಇದು ಎಷ್ಟು ಆಗಲ್ಲ ಇರುತ್ತೋ ಅಷ್ಟು ನಮಗೆ ಮಧ್ಯದಲ್ಲಿ ನೆರಿಗೆ ಸಿಗುತ್ತೆ ನನ್ನ ಈ ಪೀಸಿನ ಅಗಲ ಹದಿನಾಲ್ಕು ಇಂಚಿದೆ ಸಾಧಾರಣ ಹದಿನಾರು ಹದಿನೆಂಟು ಇಂಚ್ ಆಗಲ್ಲ ಇದ್ದರೆ ಒಳ್ಳೆಯದು ನೋಡಿ ನಾನಿಲ್ಲಿ ಉದ್ದ ಮಾರ್ಕ್ ಮಾಡಿ ಕಟ್ ಮಾಡ್ಕೊಂಡಿದ್ದೀನಿ ನಾವೀಗ ಈ ಮೇಲೆ ಬಟ್ಟೆ ಇದೆಯಲ್ವಾ ಅಂದರೆ ನಮ್ಮ ಟಾಪ್ ಪಾರ್ಟಿಗೆ ಕಟ್ ಮಾಡಬೇಕಿರೋ ಬಟ್ಟೆ ಅದು ನನಗೆ ಕಂಪ್ಲೀಟಾಗಿ ಅದ್ರ ಟೋಟಲ್ ಅಗಲ ಸಿಗಲಿಲ್ಲ ಅದನ್ನು ನಾನು ಎರಡು ಪೀಸಾಗಿ ನಾನು ತೊಗೊಳ್ತಾ ಇದ್ದೀನಿ ಅದ್ರ ಮಧ್ಯದಲ್ಲಿ ನಾವು ಪೋಟ್ಲಿ ಬಟನ್ಸ್ ಏನಾದರೂ ಅಟ್ಯಾಚ್ ಮಾಡ್ಬೋದು ತೊಂದರೆಯೂ ಇಲ್ಲ ನಿಮಗೂ ಅಗಲ ಕಡಿಮೆ ಸಿಕ್ಕಿತು ಅಂದರೆ ಇದೇ ರೀತಿ ಮಾಡ್ಬೋದು ನಾವು ಇಲ್ಲಿ ಅಳತೆ ಹೇಗೆ ತೊಗೊಳ್ಬೇಕು ಅಂತಂದರೆ ನಾವು ಶುರುವಿಗೆ ಮೂರುವರೆ ಇಂಚಿನ ಮಡಿಸಿ ನಾವು ಕಟ್ ಮಾಡಿದ್ವಲ್ವ ಬ್ಯಾಕ್ ಪಾರ್ಟ್ನ ಮೂರುವರೆ ಇಂಚಿನ ಮಡಿಸಿದ್ವಲ್ವ ಇಲ್ಲಿ ಕೂಡ ಮೂರುವರೆ ಇಂಚು ಪ್ಲಸ್ ಅರ್ಧ ಇಂಚು ಮಾರ್ಜಿನ್ ಹಾಗೆ ನಾನು ನಾಲ್ಕು ಇಂಚನ್ನ ಕಟ್ ಮಾಡ್ತಾ ಇದ್ದೀನಿ ನಾಲ್ಕು ಇಂಚಿನ ಎರಡು ಪೀಸ್ನ ಕಟ್ ಮಾಡ್ತಾ ಇದ್ದೀನಿ ಅಂದರೆ ಟೋಟಲ್ ಆಗೋಲ್ಲ ಒಂಬತ್ತು ಇಂಚು ಇದನ್ನು ಅಟ್ಯಾಚ್ ಮಾಡುವಾಗ ಸೈಡಲ್ಲಿ ಅರ್ಧ ಅರ್ಧ ಇಂಚಾಗೋಷ್ಟು ಮಾರ್ಜಿನ್ ಹೋಗುತ್ತೆ ಅಲ್ವಾ ಅದ ಕಾರಣ ನಾನಿಲ್ಲಿ ಒಂದು ಇಂಚಿನ ಎಕ್ಸ್ಟ್ರಾ ಹೇಳಿರೋದು ನೋಡಿ ನಾನು ಅಗಲನ ಮಾರ್ಕ್ ಮಾಡಿದ್ದೀನಿ ಈಗ ಇದನ್ನು ಕಟ್ ಮಾಡ್ಕೊಳ್ತಾ ಇದ್ದೀನಿ ನೋಡಿ ನಾನು ಇದನ್ನು ಈ ರೀತಿ ಸಣ್ಣದಾಗಿ ಫೋಲ್ಡ್ ಮಾಡಿ ಇದ್ರ ಮೇಲೆ ಇಟ್ಟು ಈ ರೀತಿ ಸ್ಟಿಚ್ ಮಾಡ್ಕೊಳ್ತೀನಿ ಇದು ಕೆಳಗಡೆ ಇದೆಯಲ್ವ ಇದನ್ನು ಈ ರೀತಿ ನಾವು ನೆರಿಗೆ ಮಾಡಿಕೊಳ್ಬೇಕಾಗತ್ತೆ ಈ ರೀತಿ ನೆರಿಗೆ ಮಾಡಿಕೊಂಡ ಮತ್ತೆ ಈ ಸೈಡ್ ಇರೋದನ್ನು ಇದ್ರ ಸೈಡಲ್ಲಿ ಅಟ್ಯಾಚ್ ಮಾಡಿಕೊಳ್ಬೇಕು ಅಟ್ಯಾಚ್ ಮಾಡುವಾಗ ನಾನು ಸೈಡಲ್ಲಿ ಮತ್ತು ಈ ಟಾಪ್ ಪಾರ್ಟಿನ ಕೆಳಗಡೆ ಪೈಪಿಂಗ್ ಮಾಡ್ತಾ ಇದ್ದೀನಿ ಫ್ರೆಂಡ್ಸ್ ನಾನು ಫಸ್ಟ್ ನಮ್ಮ ಟಾಪ್ ಪಾರ್ಟಿನ ಪಟ್ಟಿ ಇದೆಯಲ್ವಾ ಅದನ್ನು ಈ ರೀತಿ ಅಟ್ಯಾಚ್ ಮಾಡಿಕೊಳ್ತಾ ಇದ್ದೀನಿ ನೋಡಿ ಇದು ಕಾಲಿಂಚಾಗೋಷ್ಟು ಫೋಲ್ಡ್ ಮಾಡಿ ಇದ್ರ ಮೇಲೆ ಈ ರೀತಿ ಇಟ್ಕೊಂಡು ಅಟ್ಯಾಚ್ ಮಾಡಬೇಕು ನಾನಿಲ್ಲಿ ಮುತ್ತುಗಳನ್ನ ಅಟ್ಯಾಚ್ ಮಾಡ್ತೀನಿ ಹಾಗಾಗಿ ಇದೇ ರೀತಿ ಸ್ಟಿಚ್ ಮಾಡ್ತಾಯಿದ್ದೀನಿ ನೀವು ಬೇಕಿದ್ದರೆ ಈ ರೀತಿ ಸ್ಟಿಚ್ ಮಾಡುವಾಗ ಪೋಟ್ಲಿ ಬಟನ್ಸ್ ಕೂಡ ಅಟ್ಯಾಚ್ ಮಾಡ್ಬೋದು ಈಗ ನೋಡಿ ಈ ಬಟ್ಟೆನ ನಾನು ನೆರಿಗೆ ಮಾಡಿಕೊಳ್ತಾ ಇದ್ದೀನಿ ಸಣ್ಣ ಸಣ್ಣದಾಗಿ ನೆರಿಗೆ ಮಾಡ್ಕೊಳ್ಬೇಕು ಎಷ್ಟು ಆಗುತ್ತೋ ಅಷ್ಟು ನೆರಿಗೆ ಮಾಡಿಕೊಳ್ಳಿ ಒಂದ್ಸರ್ತಿ ನೆರಿಗೆ ಮಾಡಿ ಆದ ಮತ್ತೆ ನಮ್ಮ ಟಾಪ್ ಪಾರ್ಟ್ನ ನಾವು ಸ್ಟಿಚ್ ಮಾಡಿ ತೆಗೆದಿಟ್ಕೊಂಡಿದ್ವಲ್ವಾ ಅದು ಇದಕ್ಕೆ ಸರಿಯಾಗುತ್ತ ಅಂತ ನೋಡ್ಕೊಳ್ಬೇಕು ನೋಡಿ ನಾನು ನೆರಿಗೆ ಮಾಡಿ ತೆಗೆದಿಟ್ಕೊಂಡಿರೋದು ಇದಕ್ಕೆ ಸರಿಯಾಗಿದೆ ನೋಡಿ ನಾನಿಲ್ಲಿ ಒಂದು ಇಂಚ್ ಅಗಲದ ಕ್ರಾಸ್ ಪಟ್ಟಿನ ಕಟ್ ಮಾಡಿ ಅಟ್ಯಾಚ್ ಮಾಡ್ಕೊಂಡಿದ್ದೀನಿ ತುಂಬ ಕ್ರಾಸ್ ಪಟ್ಟಿನ ಕಟ್ ಮಾಡಿ ಒಂದಕ್ಕೊಂದು ಅಟ್ಯಾಚ್ ಮಾಡಿಕೊಳ್ಬೇಕು ಅದಾದ ಮತ್ತೆ ನಮ್ಮ ಟಾಪ್ ಪಾರ್ಟ್ ಇದೆಯಲ್ವಾ ಅದನ್ನು ಸೀದಾ ಇಟ್ಕೊಳ್ಬೇಕು ಇಟ್ಟು ಪಟ್ಟಿನ ಈ ರೀತಿ ಡಬಲ್ ಫೋಲ್ಡ್ ಮಾಡಿ ಇದ್ರ ಮೇಲೆ ಇಟ್ಟು ಅರ್ಧ ಇಂಚ್ ಆಗೋಷ್ಟು ಬಿಟ್ಟು ಈ ರೀತಿ ಸ್ಟಿಚ್ ಮಾಡಿಕೊಳ್ಳೋಣ ಈಗ ನಾವು ಅಟ್ಯಾಚ್ ಮಾಡಿದ ಕ್ರಾಸ್ ಪಟ್ಟಿನ ಈ ರೀತಿ ಒಳಗಡೆ ಫೋಲ್ಡ್ ಮಾಡಿ ಈ ನಮ್ಮ ಸ್ಕರ್ಟ್ ಪಾರ್ಟ್ನ ಸೀದಾ ಇಟ್ಕೊಳ್ಬೇಕು ಅದರ ಮೇಲೆ ನೋಡಿ ಈ ರೀತಿ ಸರಿಯಾಗಿಟ್ಟು ನಿಮಗೆ ಎಷ್ಟು ಪೈಪಿಂಗ್ ಬೇಕೋ ಅಷ್ಟನ್ನು ತಕ್ಕೊಂಡು ಈ ರೀತಿ ಸ್ಟಿಚ್ ಮಾಡ್ಕೊಂಡು ಹೋಗಬೇಕು ನಾನಿಲ್ಲಿ ತುಂಬ ಅಗಲದ ಪೈಪಿಂಗ್ ಮಾಡ್ತಾ ಇಲ್ಲ ಹಾಗಂತ ತುಂಬ ಸಣ್ಣ ಕೂಡ ಮಾಡ್ತಾ ಇಲ್ಲ ಮೀಡಿಯಮಲ್ಲಿ ನಾನು ಈ ಪೈಪಿಂಗ್ನ ಮಾಡ್ತಾ ಇರೋದು ನೋಡಿ ನಾನಿಲ್ಲಿ ಪೈಪಿಂಗ್ನ ಮಾಡ್ಕೊಂಡಿದ್ದೀನಿ ತುಂಬಾ ಚೆನ್ನಾಗಿ ಕಾಣುತ್ತೆ ಈ ರೀತಿ ಮಾಡೋದ್ರಿಂದ ಈಗ ನಾನು ಸೈಡಲ್ಲಿ ಕೂಡ ಕ್ರಾಸ್ ಪಟ್ಟಿನ ಅಟ್ಯಾಚ್ ಮಾಡ್ತಾ ಇದ್ದೀನಿ ಸೇಮ್ ಮೆಥಡ್ ನಾವು ಇಲ್ಲಿ ಯಾವ ರೀತಿ ಮಾಡಿದ್ವೋ ಅಲ್ಲಿ ಕೂಡ ಹಾಗೆ ಡಬಲ್ ಫೋಲ್ಡ್ ಮಾಡಿ ಇದನ್ನ ಈ ರೀತಿ ಇಟ್ಟು ಸ್ಟಿಚ್ ಮಾಡ್ಕೊಳ್ಳೋಣ ನಮ್ಮ ಕುರ್ತಿ ಎಷ್ಟು ಉದ್ದ ಇದೆ ನೋಡಿ ಅಷ್ಟು ಉದ್ದದವರೆಗೂ ಈ ಪಟ್ಟಿನ ನಾವು ಅಟ್ಯಾಚ್ ಮಾಡಿಕೊಳ್ಬೇಕಾಗತ್ತೆ ಈ ರೀತಿ ಅಟ್ಯಾಚ್ ಮಾಡಿದ ಮತ್ತೆ ಈಚೆ ಸೈಡಿನ ಕುರ್ತಿ ಇರುತ್ತೆ ನೋಡಿ ಅದನ್ನು ಈ ರೀತಿ ಇಟ್ಕೊಳ್ಳೋಣ ಅದರ ಮೇಲೆ ಎಷ್ಟು ಪೈಪಿಂಗ್ ಬೇಕೋ ಅಷ್ಟನ್ನು ಈ ರೀತಿ ಮಾಡಿ ಈಗ ಅದರ ಮೇಲೆ ಇಟ್ಟು ಸ್ಟಿಚ್ ಮಾಡೋಣ ಅದ್ರ ಮೇಲೆ ಇಡುವಾಗ ಅರ್ಧ ಇಂಚ್ ಆಗೋಷ್ಟು ಬಟ್ಟೆ ಮಾತ್ರ ಒಳಗಡೆ ಹೋಗಬೇಕು ಜಾಸ್ತಿ ಹೋಗಬಾರ್ದು ಈ ರೀತಿ ಮಾಡೋದ್ರಿಂದ ಸೈಡ್ ಅಟ್ಯಾಚ್ ಆದಾಗೂ ಆಗುತ್ತೆ ಪ್ಲಸ್ ಪೈಪಿಂಗ್ ಕೂಡ ಆಗುತ್ತೆ ನೀವು ಪೈಪಿಂಗ್ ಬೇಡದಿದ್ದರೆ ಸ್ಕಿಪ್ ಕೂಡ ಮಾಡ್ಬೋದು ಆದರೆ ಪೈಪಿಂಗ್ ಮಾಡೋದ್ರಿಂದ ತುಂಬಾ ಚೆನ್ನಾಗಿ ಕಾಣುತ್ತೆ ನೋಡಿ ಫ್ರೆಂಡ್ಸ್ ಈ ಸೈಡ್ ನಾನು ಉಲ್ಕೊಂಡಿದ್ದೀನಿ ಇದೇ ರೀತಿ ಈಚೆ ಸೈಡ್ ಕೂಡ ಉಲ್ಕೊಳ್ಳೋಣ ಒಂದು ಪಟ್ಟಿಗೆ ನಿಮ್ಮ ನೆಕ್ಕಿನ ಅಗಲ ಮತ್ತು ಉದ್ದನ ಮಾರ್ಕ್ ಮಾಡಿ ಈ ರೀತಿ ಮಾರ್ಕ್ ಮಾಡಿಕೊಳ್ಳೋಣ ರೌಂಡಾಗಿ ಮಾರ್ಕ್ ಮಾಡಿದ ಮತ್ತೆ ಅದು ಯಾವ ರೀತಿ ಮಾರ್ಕ್ ಮಾಡಿರ್ತೀವಿ ನೋಡಿ ಅದೇ ರೀತಿ ಈ ರೀತಿ ಸ್ಟಿಚ್ ಮಾಡ್ಕೊಂಡು ಹೋಗಬೇಕು ಸ್ಟಿಚ್ ಮಾಡಿದ ಮತ್ತೆ ಈ ಮಧ್ಯದಲ್ಲಿ ಈ ರೀತಿ ಸಣ್ಣ ಸಣ್ಣದಾಗಿ ಕಟ್ ಮಾಡ್ಕೊಳ್ಳೋಣ ಕಟ್ ಮಾಡಿದ ಮತ್ತೆ ಇದನ್ನು ಈ ರೀತಿ ಒಳಗಡೆ ಡಬಲ್ ಫೋಲ್ಡ್ ಮಾಡಿ ಈ ಲಾಸ್ಟಿಗೆ ಒಂದು ಸ್ಟಿಚ್ ಹಾಕ್ಕೋಣ ನೋಡಿ ಫ್ರೆಂಡ್ಸ್ ಸ್ಟಿಚ್ ಮಾಡಿದ ಮತ್ತೆ ಈ ರೀತಿ ಕಾಣುತ್ತೆ ನಾನು ಬ್ಯಾಕ್ ಪಾರ್ಟಿಗೂ ಕೂಡ ಅದೇ ರೀತಿ ಹೊಲ್ಕೊಂಡಿದ್ದೆ ಈಗ ನಾನು ಫ್ರಂಟ್ ಪಾರ್ಟ್ನ ಸೀದಾ ಇಟ್ಟಿದ್ದೀನಿ ಬ್ಯಾಕ್ ಪಾರ್ಟ್ನ ಉಲ್ಟಾ ಇಟ್ಟು ಶೋಲ್ಡರ್ನ ಜಾಯಿಂಟ್ ಮಾಡ್ತಾ ಇದ್ದೀನಿ ಅರ್ಧ ಆಗೋಷ್ಟು ಬಿಟ್ಟು ಶೋಲ್ಡರ್ನ ಅಟ್ಯಾಚ್ ಮಾಡಿಕೊಳ್ಬೇಕು ನಾವು ಶೋಲ್ಡರ್ಗೆ ಎರಡು ಹೊಲಿಗೆನ ಹಾಕ್ಕೊಳ್ಳೋಣ ಈಗ ನಾನು ಇದಕ್ಕೆ ಸ್ಲೀವ್ಸನ್ನ ಅಟ್ಯಾಚ್ ಮಾಡ್ತಾ ಇದ್ದೀನಿ ನಮ್ಮ ಸ್ಲೀವ್ಸಿನ ಮಧ್ಯನ ಶೋಲ್ಡರ್ ಮಧ್ಯೆ ಇಟ್ಟು ಈ ರೀತಿ ಮಧ್ಯದಿಂದ ಒಂದು ಸೈಡ್ವರೆಗೂ ಸ್ಟಿಚ್ ಮಾಡಿಕೊಳ್ಬೇಕು ಒಂದು ಸೈಡ್ವರೆಗೂ ಸ್ಟಿಚ್ ಮಾಡಿದ ಮತ್ತೆ ಅಲ್ಲಿಂದ ವಾಪಾಸ್ ಹಿಂದ್ಗಡೆಗೆ ಈ ರೀತಿ ಹೊಲ್ಕೊಂಡು ಹೋಗಬೇಕು ನೋಡಿ ಇದೇ ರೀತಿ ಹೊಲಿತಾ ಈಚೆ ಸೈಡ್ವರೆಗೂ ನಾವು ಹೊಲ್ಕೊಳ್ಬೇಕಾಗುತ್ತೆ ಈಚೆ ಸೈಡ್ವರೆಗೂ ಹೊಲಿದ ಮತ್ತೆ ಇಲ್ಲಿಂದ ವಾಪಾಸ್ ನಾವು ಮಧ್ಯದವರೆಗೂ ಹೊಲ್ಕೊಳ್ಬೇಕು ಈ ರೀತಿ ನಾವು ಅಟ್ಯಾಚ್ ಮಾಡೋದ್ರಿಂದ ನಮ್ಮ ಸ್ಲೀವ್ಸ್ ಪರ್ಫೆಕ್ಟಾಗಿ ಅಟ್ಯಾಚ್ ಆಗುತ್ತೆ ಈಗ ನಾನು ನನ್ನ ಸ್ಲೀವ್ಸಿನ ಎದುರು ಈ ರೀತಿ ಪಟ್ಟಿನ ಅಟ್ಯಾಚ್ ಮಾಡ್ತಾ ಇದ್ದೀನಿ ಯಾಕಂದರೆ ನಮ್ಮ ಕುರ್ತಿಗೆ ಮ್ಯಾಚ್ ಆಗಬೇಕಲ್ವ ಹಾಗಾಗಿ ನನ್ನ ಸ್ಲೀವ್ಸ್ನ ಸಿ ಉಲ್ಟಾ ಇಟ್ಕೊಂಡಿದ್ದೀನಿ ಈ ಪಟ್ಟಿನ ಕೂಡ ಉಲ್ಟಾ ಇಟ್ಟು ಈ ರೀತಿ ಅರ್ಧ ಇಂಚ್ ಆಗೋಷ್ಟು ಬಿಟ್ಟು ಸ್ಟಿಚ್ ಮಾಡ್ತಾ ಇದ್ದೀನಿ ಒಂದು ಸತಿ ಹೊಲ್ಕೊಂಡಾದ ಮತ್ತೆ ಈ ರೀತಿ ಡಬಲ್ ಫೋಲ್ಡ್ ಮಾಡಿ ಈ ರೀತಿ ಸ್ಟಿಚ್ ಮಾಡಿಕೊಳ್ಳೋಣ ಇದೇ ರೀತಿ ನಾವು ಇನ್ನೊಂದು ಸ್ಲೀವ್ಸ್ಗೂ ಕೂಡ ಉಲ್ಕೊಳ್ಬೇಕು ಈ ಸೈಡ್ ಹೊಲ್ಕೊಂಡ ಮತ್ತೆ ಆಚೆ ಸೈಡ್ ಅಂದರೆ ಈ ಕೊನೆಗೆ ಕೂಡ ಒಂದು ಸ್ಟಿಚ್ ಹಾಕ್ಕೊಳ್ಳೋಣ ಈಗ ನಾನು ಫಿಟ್ಟಿಂಗ್ನ ಮಾಡ್ಕೊಳ್ತಾ ಇದ್ದೀನಿ ನನ್ನ ಸ್ಲೀವ್ಸಿನ ಅಗಲ ಎಷ್ಟಿದೆ ನೋಡಿ ಅದು ಅಷ್ಟನ್ನ ಮಾರ್ಕ್ ಮಾಡ್ತಾ ಇದ್ದೀನಿ ಈಗ ಶೋಲ್ಡರಿಂದ ಕೆಳಗಡೆವರೆಗೂ ಐದುವರೆ ಇಂಚನ್ನ ಮಾರ್ಕ್ ಮಾಡ್ತಾ ಇದ್ದೀನಿ ಇದೇ ರೀತಿ ನಿಮ್ಮ ಅಳತೆ ಟಾಪಲ್ಲಿ ಕೂಡ ಮಾಡ್ಕೊಳ್ಳಿ ಅಲ್ಲಿ ಎಷ್ಟು ಅಳತೆ ಬರುತ್ತೋ ಅದನ್ನು ಇಲ್ಲಿ ಅಳತೆ ಮಾರ್ಕ್ ಮಾಡ್ಕೊಳ್ಳಿ ನನಗಿಲ್ಲಿ ಐದು ಇಂಚ್ ಬಂದಿದೆ ನನ್ನ ಚೆಸ್ಟಿನ ಅಳತೆ ಎಷ್ಟಿದೆ ನೋಡಿ ಅದನ್ನು ಇಟ್ಕೊಳ್ಬೇಕು ಮತ್ತು ಆಚೆ ಸೈಡ್ ಈಚೆ ಸೈಡ್ ಮಾರ್ಕ್ ಮಾಡಿಕೊಳ್ಬೇಕು ಈಗ ಸೇಮ್ ಮೆಥಡ್ ಇಲ್ಲಿ ಕೂಡ ಮಾಡಿಕೊಳ್ಬೇಕು ಮೇಲಿಂದ ಆರು ಇಂಚು ಕೆಳಗಡೆವರೆಗೂ ಮಾರ್ಕ್ ಮಾಡಿ ಎರಡು ಸೈಡ್ಲು ಕೂಡ ಮತ್ತು ಅಲ್ಲಿ ಎಷ್ಟು ಅಳತೆ ಇದೆಯೋ ಎರಡು ಸೈಡ್ಲು ಮಾರ್ಕ್ ಮಾಡಿ ಇದೇ ರೀತಿ ಕೆಳಗಡೆ ಕೂಡ ಮಾಡಿಕೊಳ್ಬೇಕು ಸೇಮ್ ಮೆಥಡಲ್ಲೇ ನಾವು ಮೂರನ್ನು ಮಾಡಬೇಕಿರೋದು ಈಗ ನಾವು ಅಳತೆ ಮಾಡಿ ಮಾರ್ಕ್ ಮಾಡಿದ್ವಲ್ವ ಅದನ್ನೇ ಈ ರೀತಿ ಜಾಯಿಂಟ್ ಮಾಡಿಕೊಳ್ಳೋಣ ಇದೇ ರೀತಿ ನಾವು ಕೆಳಗಡೆವರೆಗೂ ಮಾರ್ಕ್ ಮಾಡಿಕೊಳ್ಬೇಕು ಕೆಳಗಡೆವರೆಗೆ ಹೋಗ್ತಾ ಹಾಗೆ ಸೈಡ್ ಸೈಡಾಗಿ ಮಾರ್ಕ್ ಮಾಡಬೇಕು ಕೆಳಗಡೆ ಲಾಸ್ಟ್ ಲಾಸ್ಟ್ವರೆಗೂ ನಾವು ಅರ್ಧ ಇಂಚ್ ಆಗೋಷ್ಟು ಸೈಡ್ ಬಿಟ್ಟರೆ ಸಾಕು ಬಟ್ಟೆನ ನಾವು ಈಚೆ ಸೈಡ್ ಮಾರ್ಕ್ ಮಾಡಿದ ಹಾಗೆ ಆಚೆ ಸೈಡ್ ಕೂಡ ಮಾರ್ಕ್ ಮಾಡಿಕೊಂಡು ಈಗ ಸ್ಟಿಚ್ ಮಾಡಿಕೊಡೋಣ ಸ್ಲೀವ್ಸಿಂದ ನಾವು ಯಾವ ರೀತಿ ಮಾರ್ಕ್ ಮಾಡಿದ್ವೋ ಅದೇ ರೀತಿ ಕೆಳಗಡೆವರೆಗೂ ಸ್ಟಿಚ್ ಮಾಡಿಕೊಳ್ಬೇಕು ಕೆಳಗಡೆವರೆಗೂ ಸ್ಟಿಚ್ ಮಾಡಿದ ಮತ್ತೆ ವಾಪಸ್ ಸ್ಲೀವ್ಸ್ವರೆಗೂ ಸ್ಟಿಚ್ ಮಾಡಬೇಕು ಈ ರೀತಿ ಡಬಲ್ ಸ್ಟಿಚ್ ಮಾಡಿಕೊಳ್ಬೇಕು ನಾವು ಫ್ರೆಂಡ್ಸ್ ನಾನಿಲ್ಲಿ ಎರಡು ಸೈಡ್ಲು ಕೂಡ ಸ್ಟಿಚ್ ಮಾಡಿಕೊಂಡಿದ್ದೀನಿ ಈಗ ಕೆಳಗಡೆ ನಾವು ಅಂದರೆ ಫುಲ್ ಲಾಸ್ಟಿಗೆ ಈ ರೀತಿ ಡಬಲ್ ಫೋಲ್ಡ್ ಮಾಡಿ ಸ್ಟಿಚ್ ಮಾಡಿಕೊಳ್ಳೋಣ ಎಷ್ಟಾಗುತ್ತೋ ಅಷ್ಟು ಸಣ್ಣದಾಗಿ ಫೋಲ್ಡ್ ಮಾಡ್ಕೊಳ್ಳೋಣ ಎಷ್ಟು ಸಣ್ಣದಾಗಿ ಫೋಲ್ಡ್ ಮಾಡ್ತೀವೋ ಅಷ್ಟು ಚೆನ್ನಾಗಿ ಕಾಣುತ್ತೆ ಕೆಳಗಡೆ ಲುಕ್ ನೋಡಿ ಫ್ರೆಂಡ್ಸ್ ನಮ್ಮ ಟಾಪಿನ ಫೈನಲ್ ಲುಕ್ ಈ ರೀತಿ ಕಾಣುತ್ತೆ ನಾನು ಇದ್ರ ಮಧ್ಯದಲ್ಲಿ ಏನೂ ಕೂಡ ಅಟ್ಯಾಚ್ ಮಾಡಿಲ್ಲ ಮಾಡಬೇಕಷ್ಟೇ ಮಾಡದೇ ಇದ್ರೂ ಕೂಡ ತುಂಬಾ ಚೆನ್ನಾಗಿ ಕಾಣ್ತಾ ಇದೆ ನಾವು ಬೇರೆ ಪೀಸ್ನ ಅಟ್ಯಾಚ್ ಮಾಡಿದ್ದೀವಿ ಏನೂ ಗೊತ್ತಾಗ್ತಾ ಇಲ್ಲ ನನಗೆ ಈ ಕುರ್ತಿಯ ಫೈನಲ್ ಲುಕ್ ತುಂಬಾ ಇಷ್ಟ ಆಯಿತು ಇದ್ರ ಮಧ್ಯದಲ್ಲಿ ಸ್ವಲ್ಪ ಕೂಡ ನೆರಿಗೆ ಜಾಸ್ತಿ ಇತ್ತಂದರೆ ಇನ್ನೂ ಕೂಡ ಚೆನ್ನಾಗಿ ಕಾಣ್ತಾ ಇತ್ತು ನನ್ನ ಬಟ್ಟೆ ಸ್ವಲ್ಪ ಕಮ್ಮಿ ಇತ್ತು ಹಾಗಾಗಿ ಸ್ವಲ್ಪ ನೆರಿಗೆನೇ ಬಂದಿದೆ ನನಗೆ ನೀವು ತಂದಿರೋ ಬಟ್ಟೆ ಅಗಲ ಜಾಸ್ತಿ ಇತ್ತು ಅಂತಂದರೆ ತುಂಬ ನೆರಿಗೆ ಇಡಿ ಆಗ ತುಂಬ ಚೆನ್ನಾಗಿ ಕಾಣುತ್ತೆ ನೋಡಿದ್ರೆ ಫ್ರೆಂಡ್ಸ್ ಎಷ್ಟು ಈಸಿಯಾಗಿ ನಾವು ಈ ಕುರ್ತಿ ಕಟ್ ಮತ್ತು ಸ್ಟಿಚ್ ಮಾಡಿದ್ವಿ ಅಂತ ಇವತ್ತಿನ ವೀಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಪ್ಲಸ್ ಯೂಸ್ಫುಲ್ ಆಗಿದೆ ಅಂತ ಭಾವಿಸ್ತೀನಿ ಯೂಸ್ಫುಲ್ ಆಗಿದ್ದರೆ ಪ್ಲೀಸ್ ಲೈಕ್ ಮಾಡಿ ಮತ್ತು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಈ ವಿಡಿಯೋ ಬಗ್ಗೆ ಏನೇ ಡೌಟ್ ಇದ್ದರೂ ಕೂಡ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ ತಿಳಿಸಿ ಮುಂದಿನ ವೀಡಿಯೋದಲ್ಲಿ ಮತ್ತೆ ಸಿಗೋಣ ಫ್ರೆಂಡ್ಸ್ ಥ್ಯಾಂಕ್ ಯು ಫಾರ್ ವಾಚಿಂಗ್